ಅರ್ಕಾರಂತ ಗೊತ್ತಿದೆ ಅಲ್ವಾ ಈಗ ಇವರ ಪರಿಚಯನ ಅವರೇ ಮಾಡ್ಕೊಡ್ತಾರೆ ಅವರ ಹತ್ರನೇ ಕೇಳಿ ಹೇಳಿ ಮೇಡಂ ನಿಮ್ಮ ಪರಿಚಯ ಹೇಳಿ ನಾನು ರೇಖಾ ಅಂತ ಧಾರವಾಡದಿಂದ ಬಂದಿದ್ದೀನಿ ನಾನು ಹುಟ್ಟುಕಲಾಗಿದೆ ಮುಂಚೆಯಿಂದ ನನಗೆ ಕಲೆ ಅಂದರೆ ಡ್ರಾಯಿಂಗ್ ಅಂದರೆ ಭಾಳ ಇಷ್ಟ ಹೀಗಾಗಿ ನಾನು ಡ್ರಾಯಿಂಗ್ ಅನ್ನೇ ಹವ್ಯಾಸ ಮಾಡ್ಕೊಂಡಿದ್ದೆ ಮತ್ತೆ ಡ್ರಾಯಿಂಗ್ ಟೀಚರ್ ಆಗಿ ಕೂಡ ನಾನು ಈಗ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ 18 ವರ್ಷ ಸರ್ವಿಸ್ ಆಗಿದೆ ನನಗೆ ಕಲಾವಿದರು ಸಾಹಿತಿಗಳನ್ನೆಲ್ಲ ಕಂಡು ತುಂಬ ಇಷ್ಟ ನೋಡಿ ಇವರ ಪರಿಚಯ ಇವರೇ ಮಾಡ್ಕೊಡ್ತಾರೆ ಇವರ ಹತ್ರನೇ ಕೇಳಿ ಯೋಗ ಧ್ಯಾನ ಮಾಡ್ತಾ ದೈವದತ್ವವಾಗಿ ಬಂದಿರುವಂತ ಕಲೆ ಅಕ್ಷರಗಳಲ್ಲಿ ಉದಾಹರಣೆ ಮೂಲಕ ಗುಣ ಸ್ವಭಾವನೆ ಹೇಳಲಿಕ್ಕೆ ಮೊದಲು ನಮ್ಮ ಮನೆಯಲ್ಲಿ ಶ ಅಕ್ಷರದಲ್ಲಿ ಎಲ್ಲರಿದ್ದರೆ ಈ ರೀತಿ ಎಲ್ಲ ಅಕ್ಷರನ ಫಾಲೋ ಮಾಡಿ ಧ್ಯಾನ ಮಾಡ್ತಾ ಫಾಲೋ ಮಾಡಿದೆ ಮೊದಲು ಮೊಟ್ಟ ಮೊದಲು ವೀರೇಂದ್ರ ಹೆಗ್ಗಡೆ ಕಳಿಸಿದೆ ಯಾಕೆ ಕಳಿಸಿದೆ ಅಂದರೆ ನನ್ನ ಅಣ್ಣ ನನ್ನ ಮೇಲೆ ಸಂಶಯ ಪಡ್ತಿದ್ದ ಹೊಟ್ಟೆ ಕಿಚ್ಚು ಪಡ್ತಿದ್ದ ಎಲ್ಲದರೊಳಗೆ ಬೆಂಬಲ ಇದೆ ಎಲ್ಲೂ ಈ ಕೆಲಸ ಸಾಧಿಸ್ತಾಳೆ ನನ್ನ ಮರದಿ ತೆಗಿತಾಳೆ ಅಂತಿದ್ದ ಅದಕ್ಕೆ ಮನಸ್ಸು ತಲೆಯಲಾರದೆ ವೀರೇಂದ್ರ ಹೆಗ್ಗಡೆ ಕಳಿಸಿ ಮೂರನೇ ದಿನ ಬಿಟ್ಟರೆ ಬಂದಮೇಲೆ ಅಣ್ಣನ ಬಿಟ್ಟು ಏನು ಅನ್ನೋದು ನನಗೆ ಗೊತ್ತಾಯ್ತು ಓ ನಾಟಕ ಆಡ್ತಾನೆ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ ತಪ್ಪಾಗ್ತಾನೆ ಅನ್ನೋದು ಗೊತ್ತಾಯಿತು ಆಮೇಲೆ ನಮ್ಮ ಟೀಚರ್ಸ್ಗಳು ಈ ಕಲೆ ಬೆಳೆಸೋದು ಭಾಳ ಚೆನ್ನಾಗಿದೆ ಅಂತಂದು ಎಲ್ಲ ಟೀಚರ್ ಸೇರಿ ಚರ್ಚೆ ಮಾಡಿ ಅಕ್ಷರದ ಬಗ್ಗೆ ಒಂದು ರಿಪ್ಲೈ ಕೊಟ್ಟರು ಓ ಅವರವರ ಹೆಸರಿನಲ್ಲಿ ಲಕ್ಷಣಗಳು ಅಡಗಿದೆ ಅನ್ನೋದು ನಿಜ ಅನಿಸುತ್ತೆ ಅಂತ ರಿಪ್ಲೈ ಕೊಟ್ಟರು ಆಮೇಲೆ ಸಾಕಷ್ಟು ಜನಕ್ಕೆ ಈ ರೀತಿ ಬೆಳೆಸ್ಕೊಳ್ತಾ ಬರ್ಕೊಡ್ತಾ ಇದು ಮತ್ತು ಫೋಟೋ ಇದ್ರೂ ಕೂಡ ಹೈಸ್ಕೂಲ್ ಟೀಚರ್ ಯಾರಿದ್ದ ನನಗೆ ನನಗೂ ಚೆನ್ನಾಗಿ ಬರುತ್ತೆ ಅಂತ ಅಂದ್ರೆ ಕೈ ಎತ್ತಿಯಲ್ಲಿ ಒಂದು ಚೂರು ಒಂದು ಕಾನೆ ಕಟ್ ಮಾಡೋದು ತೋರಿಸ್ಕೊಂಡು ಅದನ್ನು ಇಲ್ಲಿ ತನಕ ಬೆಳೆಸ್ಕೊಳ್ತಾ ಬಂದು ಒಳ್ಳೆ ಅವಾರ್ಡನ್ನು ತೊಗೊಂಡಿದ್ದೆ ನೋಡಿದ್ರಲ್ವಾ ಪರಿಚಯ ನಾವೀಗ ಮೂರು ಜನನು ಸಹ ಬಳ್ಳಾರಿಯಲ್ಲಿ ಇದ್ದೀವಿ ಇಲ್ಲಿ ಒಂದು ಕಾಂಪಿಟೇಷನ್ ಇದೆ ಅದಕ್ಕೆ ನಾವು ಮೂರು ಜನ ಅಟೆಂಡ್ ಮಾಡಿದ್ದೀವಿ ಅಷ್ಟೇ ಅಲ್ಲ ನಮ್ಮ ಜೊತೆಗೆ ಇನ್ನಿಬ್ರು ಇದ್ದಾರೆ ಮತ್ತು ಅಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಎಲ್ಲ ಬಂದು ಸೇರ್ಕೊಳ್ತಾರೆ ಕಾಂಪಿಟೇಷನ್ಗೆ ನೋಡೋಣ ಅಂದರೆ ಯಾರು ಅಂತಂದರೆ ಮಾರಿಸು ಕನ್ನಡ ಡಿಮ್ ಡಿಮ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಬಿಸ್ಲಳಿ ಸರ್ ಅವರು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾರು ಗೆಲ್ತೀವಿ ಅಂತ ನೋಡಿ ಸಂಜೆ ಹೇಳ್ತೀನಿ ನಾನು ಥ್ಯಾಂಕ್ ಯು